ಉತ್ತರ ಕರ್ನಾಟಕ ಭಾಗದ ನೆರೆ ಪೀಡಿತರ ಪರಿಹಾರದ ಬಗ್ಗೆ ಸಂಸದರು ಮತ್ತು ಸಚಿವರು ಇಬ್ಬರೂ ಕೂಡ ಉಡಾಫೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಸುರೇಶ್, 16 ರಾಜ್ಯದಲ್ಲಿ ನೆರೆ ಬಂದಿದೆ, ಬೇರೆ ರಾಜ್ಯಕ್ಕೆ ಪರಿಹಾರ ಕೊಡುವಾಗ ನಮಗೂ ಸಿಗುತ್ತೆ ಅಂತ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಸಂಸದ ಸಂಗಣ್ಣ ಕರಡಿ, ರಾಜ್ಯದ ನೆರೆ ಪರಿಹಾರಕ್ಕೆ ಪ್ರಧಾನಿ ಮೋದಿ ಒಬ್ಬರೇ ಜವಾಬ್ದಾರರಲ್ಲ, ಹಣಕಾಸು ಸಚಿವೆ ಅಮಿತ್ ಶಾ ಬಂದು ನೆರೆಯನ್ನ ವೀಕ್ಷಿಸಿದ್ದಾರೆ, ಇನ್ನೊಂದು ವಾರದಲ್ಲಿ ಕೇಂದ್ರದಿಂದ ನೆರೆ ಪರಿಹಾರ ಸಿಗೋ ನಿರೀಕ್ಷೆ ಇದೆ ಅಂದ್ರು. ಇನ್ನು ಬೆಳಗಾವಿಯಲ್ಲಿ ಮಾತನಾಡಿದ ನಳಿನ್ ಕುಮಾರ್ ಕಟೀಲ್, ಕೇಂದ್ರದಿಂದ ಹಣ ಬಿಡುಗಡೆ ಮಾಡಲು ಕೆಲ ನಿಯಮಗಳಿವೆ, ಮೋದಿ ಅಮಿತ್ ಶಾ 4-5 ದಿನದಲ್ಲಿ ಸಿಎಂ ಯಡಿಯೂರಪ್ಪಗೆ ನೆರೆ ಪರಿಹಾರದ ಹಣವನ್ನು ಕೊಡ್ತಾರೆ ಅಂತ ಹೇಳಿದರು. ಇಡೀ ಕರ್ನಾಟಕದಾದಾಗ ಅವರು ಬೇರೆ ಬೇರೆ ಕಡೆ ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದರು, ಸ್ವತಃ ಗೃಹ ಮಂತ್ರಿಗಳನ್ನು ಅಮಿತ್ ಶಾ ಅವರಲ್ಲಿ ಬಂದು ಹೋಗಿದ್ದಾರೆ, ನೋಡಿ ವರದಿಯನ್ನು ಕೊಟ್ಟಿದ್ದಾರೆ. ಏನು ಹೇಳ್ತಾ ಇದ್ರಿ, ಕೇಂದ್ರ ಕೊಡಲೆ ಕೇಂದ್ರದಲ್ಲಿ ಎನ್ ಡಿ ಆರ್ ಎಫ್ ದುಡ್ಡು ಡಿ ಸಿ ಕಡೆನೇ ಇರ್ತದೆ, ಜಿಲ್ಲಾಧಿಕಾರಿಗಳು ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡಿ ಕೊಡೋದ್ರಿಂದ ಆ ಸಮಸ್ಯೆ ಏನೂ ಇಲ್ಲ. ಭಾಳ ಒಳ್ಳೆಯ ಕೆಲಸವನ್ನು ನಮ್ಮ ಜಿಲ್ಲಾಡಳಿತ ಮಾಡಿದ್ದಾರೆ, ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡಿ ನಾವು ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀವಿ, ಅದಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನೂ ಎಷ್ಟೋ ಬಂದರೂ ಕೂಡ ಕೇಂದ್ರ ಮತ್ತು ರಾಜ್ಯ ನಾವು ಆ ಪರಿಹಾರವನ್ನು ಕೊಡಲಿಕ್ಕೆ ತಯಾರಿದ್ದೀವಿ. ಅದರಲ್ಲಿ ಏನಾಯಿತು, ಬಂದು ಯಾರು ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಮತ್ತು ಡಿಫೆನ್ಸ್ ಮಿನಿಸ್ಟ್ರು ಬಂದು ನೋಡಿದರು. ಸ್ಟೇಟ್ನವ್ರದ್ದು ಸರ್ವೆ ರಿಪೋರ್ಟು ಮತ್ತು ಎನ್ ಡಿ ಆರ್ ಎಫ್ ಸರ್ವೆ ರಿಪೋರ್ಟ್ ಕೂಡ ಕೃಷ್ಣಾದಾಗ ಮೀಟಿಂಗ್ ಮಾಡಿ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಅದು ಆ ಕ್ರಮ ಇವತ್ತು ಅದನ್ನು ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ, ಶೀಘ್ರದಲ್ಲಿ ಹಣ ಬಿಡುಗಡೆ ಆಗುತ್ತಂತ ನಂಬಿಕೆ ಇದೆ. ಒಬ್ಬರೇ ಪ್ರಧಾನಮಂತ್ರಿಯವರೊಬ್ಬರೇ ಜವಾಬ್ದಾರಿ ಇರೋಂಗಿಲ್ಲ, ನಿರೀಕ್ಷೆ ಒಂದು ವಾರದಲ್ಲಿ ಆಗುತ್ತಂತ ನಮ್ಮ ಮುಖ್ಯಮಂತ್ರಿಯವರು ಹೇಳಿದಾರಲ್ಲ. ಕೇಂದ್ರ ಸರ್ಕಾರಕ್ಕೆ ಅನುದಾನಗಳನ್ನು ಬಿಡುಗಡೆಗೆ ಒಂದು ನಿಯಮಗಳಿದ್ದಾವೆ, ಮಾನದಂಡಗಳಿದ್ದಾವೆ. ಇನ್ನು 2-3-4 ದಿವಸದ ಒಳಗಡೆ ಅನುದಾನಗಳನ್ನು ಬಿಡುಗಡೆ ಮಾಡ್ತಾರೆ ಅಂತ ಮೊನ್ನೆ ಮುಖ್ಯಮಂತ್ರಿಗಳಿಗೆ ನೇರವಾಗಿರ್ತಕ್ಕಂಥ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಈಗ ಏನು ರಾಜ್ಯ ಸರ್ಕಾರ ಕೊಡಬೇಕು ಅದೆಲ್ಲವನ್ನು ಕೊಡಿ, ಪರಿಹಾರಗಳನ್ನು ವೇಗ ಕೊಡಿ, ನಮ್ಮ ಸರ್ಕಾರದ ಕೇಂದ್ರ ಸರ್ಕಾರದ ಎಷ್ಟು ಹಣ ಬರಬೇಕು ಅದನ್ನು ಲೆಕ್ಕಾಚಾರ ಮಾಡಿ ತತ್ಕ್ಷಣ ಕರ್ನಾಟಕಕ್ಕೆ ಎಲ್ಲ ರಾಜ್ಯಗಳಿಗೆ ಹೇಗೆ ಕೊಡಬೇಕು ನಿಯಮದ ಪ್ರಕಾರ ಅದಕ್ಕಿಂತ ಹೆಚ್ಚು ಕೊಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ.